ನಮಸ್ಕಾರ. ಇಲ್ಲಿ ನಾವು ಸಂಸ್ಕೃತದಲ್ಲಿ ಮಾತೃಶ್ರೀ ವಿದ್ಯಾಸಂಸ್ಥೆ ಅಂತೇಳಿ 1986ನೇ ಇಸ್ವಿನಲ್ಲಿ ಪ್ರಾರಂಭ ಮಾಡ್ತೀವಿ. ಗ್ರಾಮೀಣ ಪ್ರದೇಶದಲ್ಲಿ ಸಂಸ್ಕೃತವನ್ನು ಹೇಳ್ಕೊಡ್ಬೇಕು, ಸಂಸ್ಕೃತದ ಮೂಲಕ ಮಕ್ಕಳಲ್ಲಿ ಸಂಸ್ಕಾರವನ್ನು ಬೆಳೆಸಬೇಕು. ಎಲ್ಲೋ ಒಂದು ಕಡೆ ನಾವು ಕಾಣದೇ ಇರತಕ್ಕಂಥ ದೇವಸ್ಥಾನಗಳು ದೇವ್ರನ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳ ಬಗ್ಗೆ ನಾವು ಮಕ್ಕಳಲ್ಲಿ ಒಂದು ಬೇಸಿಕಲಿ ಒಂದು ಸಂಸ್ಕೃತಿ ಅಂತೇನಿದೆ ಅದನ್ನು ಮೂಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಇತ್ತು. ಜೊತೆಗೆ ನಾನು ಕೂಡ ಗ್ರಾಮೀಣ ಪ್ರದೇಶದಿಂದ ಬಂದವನಾದ್ರಿಂದ ನಮಗೆ ಇಂಗ್ಲೀಷು ತುಂಬ ಕಬ್ಬಿಣದ ಕಡಲೆ ಆಗಿತ್ತು. ಡೈರೆಕ್ಟ್ ಹಾಕಿದೆ ಅಲ್ಲೇ ಆ್ಯಕ್ಷನ್ ಟ್ರೈಲರ್ ಸಾರೋಟ್ ಸಿನಿಮಾ ರಿಲೀಸ್ ಮಾಡಿದ್ದೀನಿ. ಇದೇ ಸಂಕ್ರಾಂತಿ ಇನ್ನು ಮುಂದೆ ಥಿಯೇಟ್ರಲ್ಲಿ ಬರೋ ಚಾನ್ಸಸ್ ಇದೆ. ಬರೋದಕ್ಕೆ ನಮ್ಮ ಪ್ರಯತ್ನ ನಮ್ಮ ಕಡೆಯಿಂದ ಆಶೀರ್ವಾದ. ಹಾಂ, ಉದಯಾನಂತ ಮೈಸೂರಲ್ಲಿದೆ, ಮಡಿಕೇರಿಯಲ್ಲಿ ಮಾಡಿದ್ದೀನಿ, ಶಿವಮೊಗ್ಗ. ಹಾಂ, ಟ್ರೈಲರ್ ಫಸ್ಟ್ ಆ್ಯಕ್ಷನ್ ಟ್ರೈಲರ್ ಇದೆ. ಇವತ್ತು ಲವ್ ಅಂದರೆ ಬೇರೆ ಥರ ಇದೆ, ಅಟ್ರಾಕ್ಷನ್ಸ್ ಬೇರೆ ಬೇರೆ ಇದೆ. ಸೊ ಒಂದು ನಾವು ಸಿನಿಮಾಟಿಕ್ ಆಗಿ ಹೇಗೆ ತೊಗೊಳ್ಬೇಕು, ಒಂದು ಮನಮುಟ್ಟವಾಗಿ ಹೇಗಿರಬೇಕು ಅನ್ನೋವಂಥ ಒಂದು ಡೀಟೇಲಿಂಗ್. ಒಂದು ಹುಡುಗ ಒಂದು ಹುಡುಗಿಯನ್ನು ಹೇಗೆ ಇಷ್ಟಪಡಬೇಕು, ಅದೇ ಹುಡುಗಿಯನ್ನು ಏನು ತುಂಬ ಇಷ್ಟಪಡಬೇಕು, ಆ ನಿಟ್ಟಲ್ಲಿ ಒಂದು ಸುಂದರವಾದ ಒಂದು ಯೂತ್ಗೆ ಇಷ್ಟ ಆಗುವಂಥ ಒಳ್ಳೆ ಡೈಲಾಗ್ಗಳಿದೆ, ಪಂಚಿಂಗ್ ಡೈಲಾಗ್ ಎಲ್ರಿಗೂ ಇಷ್ಟ ಆಗೋದು. ಲವ್ ಸ್ಟೋರಿ ಸೊ ಕಾಲೇಜಲ್ಲಿ ಬರುವಂತಹ ಕಾಲೇಜ್ ಸ್ಟೂಡೆಂಟ್ಸ್ ಬಂದು ಮಸ್ಟನ್ ಶುಡ್ಡು ಇದು ಅಂದರೆ ಮೂವಿನಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಒಂದು ಶಾರ್ಟ್ಸ್ ಹಿಂದೆ ಹಿಡಿದ ಒಂದು ಕ್ಯಾಮ್ರಾವ್ರಿಗಿಂತ ಹಿಡಿದ ಡೈಲಾಗ್ಸ್ ಇದೆ. ಸೊ ಡೈಲಾಗ್ ತುಂಬ ವೆರಿ ಇಂಪ್ರೆಸಿವ್ ಡೈಲಾಗ್ಸ್ ಇದೆ. ಸೊ ಒಂದು ಈಗ ಆ್ಯಕ್ಷನ್ ಕಟ್ ಟೀಸರ್ ನೀವು ಏನು ನೋಡಿರ್ಬೋದು ಈಗ ಡೈಲಾಗು. ಸೊ ಆ ಥರದ್ದು ಸುಮಾರು ಥರ ಇನ್ಸ್ಪೈರ್ ಆಗುತ್ತೆ ಡೈಲಾಗ್ಸ್ಗಳು ಮತ್ತು ಫ್ರೆಂಡ್ಸ್ ಆ ಥರ ಇದೆ. ಸೊ ರೆಕಾರ್ಡಿಂಗ್ ಕೂಡ ಡಿಫ್ರೆಂಟ್ ಆಗ್ತಾ ಹೋಗಿದ್ದೀವಿ, ಸಾಂಗ್ಸ್ಗಳು ಕೂಡ ತುಂಬ ಡಿಫ್ರೆಂಟಾಗಿ ಬಂದಿದೆ. ಸೊ ನೋಡಿದಾಗ ಒಂದೊಂದು ಸಾಂಗ್ಸಿಂದ ಹಿಡಿದು ಒಂದೊಂದು ರೆಕಾರ್ಡಿಂಗ್ ಮಾಡಿದ ಒಂದು ಸೀನ್ ಟು ಸೀನ್ ಏನೂ ಆಗುತ್ತೆ. ಸೊ ಒಂದು ಒಳ್ಳೆ ಇಂಪ್ರೆಸಿವ್. ಸೊ ಎಷ್ಟು ಸಾಂಗ್ಸ್ ಇದೆ ಟೋಟಲ್? 5 ಸಾಂಗ್ ಬರ್ತೀವಿ. 5 ಸಾಂಗಲ್ಲಿ ಒಂದು ಲವ್ ಟ್ರ್ಯಾಕ್,
ವಿಟ್ನೆಸ್ ಅಂತ. ಆಮೇಲೆ ನಾರ್ಮಲ್ ಆಗಿ ನಮಸ್ಕಾರಗಳು ಸ್ನೇಹಿತರೆ, ಇವತ್ತು ಅರುಣೋದಯ ನಮ್ಮ ವಿದ್ಯಾಸಂಸ್ಥೆ 25 ವರ್ಷ. ನಿಜವಾಗ್ಲೂ ಇವತ್ತು ವಿದ್ಯಾಸಂಸ್ಥೆಗಳು ಕೆಲವೊಂದು ಬರೀ ಮಕ್ಕಳ ಹತ್ರ ದೊಡ್ಡ ಒಳ್ಳೆ ಟೀಚಿಂಗ್ ಇರಲ್ಲ, ಫೆಸಿಲಿಟೀಸ್ ಇರಲ್ಲ, ಮತ್ತೊಂದು ಎಲ್ಲೋ ಒಂದು ಕಡೆ ಒಂದು ಮಾರ್ಗ ಮಧ್ಯೆ ಯಾವುದೋ ಬಿಲ್ಡಿಂಗ್ ಮಧ್ಯೆ ಹಾಕ್ಬಿಟ್ಟಿರ್ತಾರೆ. ಮಕ್ಕಳಿಗೆ ಪ್ಲೇ ಗ್ರೌಂಡ್ ಇರಲ್ಲ, ಯಾವುದೇ ಒಂದು ರೀತಿಯಾದಂಥ ಪರಿಸರ ಇರಲ್ಲ, ನೋಟ ಇರಲ್ಲ. ಆದರೆ ನಾನು ಅರುಣೋದಯ ವಿದ್ಯಾಸಂಸ್ಥೆಗೆ ಬಂದಾಗ ಇಲ್ಲಿ ಅನಿಸಿದ್ದು 25 ವರ್ಷ ಅಲ್ಲ, ಇದು 25,000 ವರ್ಷಗಳ ಇತಿಹಾಸ ಹೋಗುತ್ತೆ. ಯಾಕಂದರೆ ಇದೆಲ್ಲ ತುಂಬಾ ಮಕ್ಕಳಿಗೆ